ಸ್ನೇಹಿತರೆ, ಈ ಭವ್ಯವಾದ ಶಿಲ್ಪವು ಕೈಯಿಂದ ಚಿಮ್ಮಿದೆ ಎಂದರೆ ನಂಬಿ ಅಥವಾ ಬಿಡಿ. ಈ ಶಿಲ್ಪಗಳನ್ನು ತಯಾರಿಸಿದಾಗ ಭರತವರ್ಷವು ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಆ ದಿನಗಳಲ್ಲಿ ಕಲ್ಲಿನಿಂದ ಕೆತ್ತಲಾದ ಅಂತಹ ಸುಂದರವಾದ ಚಿನ್ನದ ಆಭರಣಗಳು ಇಂದಿಗೂ ಸಹ ಮಾರುಕಟ್ಟೆಯಲ್ಲಿ ಕಾಣುವುದಿಲ್ಲ. ಸ್ನೇಹಿತರೆ, ಈ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ ಬನ್ನಿ. ಭಸ್ಮಮೋಹಿನಿ ನೃತ್ಯ. ಈ ಶಿಲ್ಪವು ಮಹಾಕಾವ್ಯದ ಕಥೆಯನ್ನು ವಿವರಿಸುತ್ತದೆ. ಭಸ್ಮಾಸುರನನ್ನು ಕೊನೆಗಾಣಿಸಲು ಮೋಹಿನಿಯ ರೂಪ ತಾಳಿದ ಭಗವಾನ್ ವಿಷ್ಣು. ಈ ಶಿಲ್ಪದ ವಿಶೇಷತೆ ಏನೆಂದರೆ, ಮೋಹಿನಿಯ ಶಿಲ್ಪದ ಬಲಗೈ ತುದಿಯಿಂದ ತಲೆ ಮೇಲೆ ಒಂದು ಹನಿ ನೀರು ಬೀಳುವಂತೆ ಮಾಡಿದಾಗ ಅವರ ಮೂಗು, ಅವರ ಎಡಸ್ತನ, ಅವರ ಎಡಕೈ ತುದಿ ಮತ್ತು ಅಂತಿಮವಾಗಿ ಅವರ ಎಡಕಾಲಿನ ಬೆರಳುಗಳನ್ನು ತಲುಪುತ್ತದೆ. ಅದ್ಭುತವು ಕೇವಲ ಉಳಿ ಮತ್ತು ಸುತ್ತಿಗೆಯ ಮಾಂತ್ರಿಕವೇ ಅಥವಾ ಇದು ಪೂರ್ವಜರು ಬಳಸಿದ ಕೆಲವು ಕಳೆದು ಹೋದ ಸುಧಾರಿತ ತಂತ್ರಜ್ಞಾನವೇ? ವಾಸ್ತುಶಿಲ್ಪದ ಮುಖದಲ್ಲಿ ಅಭಿವ್ಯಕ್ತಿ ಇದೆ. ದೇಹವು ಚಲನೆಯ ನಿರ್ದಿಷ್ಟ ಜಡತ್ವವನ್ನು ಹೊಂದಿದೆ ಎಂದು ತೋರುತ್ತದೆ. ಅಂಚುಗಳು ಕಡಿತ ಮತ್ತು ಹೊಳಪು ಗಣಿತದ ನಿಖರತೆಯಂತಿವೆ. ಇಡೀ ಬೇಲೂರು ಚೆನ್ನಕೇಶವ ದೇವಾಲಯವು ಈ ರೀತಿಯ ಜೀವನ್ಮಯವಾದ ಶಿಲ್ಪಗಳಿಂದ ತುಂಬಿದೆ. ಅವರು ಈ ಕೆತ್ತನೆಯನ್ನು ಹೇಗೆ ಮಾಡಿದರು ಎಂದು ನಮಗೆ ಊಹಿಸಬಹುದೇ? 3 ತಲೆಮಾರುಗಳಿಂದ ನಿರ್ಮಿಸಲಾಗಿದೆ. 103 ವರ್ಷಗಳು. ಇದು ನಿಜವಾಗಿಯೂ ಹೊಯ್ಸಲರ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲ, ಬೇರೆ ಗ್ರಹದಿಂದ ಬಂದ ಅನ್ಯಗ್ರಹ ಜೀವಿಗಳಲ್ಲ. ಹೆಚ್ಚು ನುರಿತ ಸನಾತನಿ ಕುಶಲಕರ್ಮಿಗಳು ಮತ್ತು ಉತ್ತಮ ಗಣಿತ ಕೌಶಲ್ಯ ಹೊಂದಿರುವ ಕಲಾವಿದರು ಮತ್ತು ನಿಷ್ಪಾಪ ಆಧ್ಯಾತ್ಮಿಕ ಕಲ್ಪನೆಯುಳ್ಳವರು. ನಮ್ಮ ಪೂರ್ವಜರು ಕಲ್ಲುಗಳಿಂದ ಕಥೆಗಳನ್ನು ಕೆತ್ತಿದರು. ಅವರು ಪುರಾಣ ಎಂದು ಕರೆಯುವುದು ನಿಜವಾಗಿಯೂ ನಮ್ಮ ಇತಿಹಾಸ. ಸ್ನೇಹಿತರೆ, ನೋಡಿ, ನಮ್ಮ ನೈಜ ಇತಿಹಾಸದ ಪುಸ್ತಕಗಳನ್ನು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಉದಾಹರಣೆಗೆ, ಮರಣಶಯ್ಯೆಯಲ್ಲಿರುವ ಭೀಷ್ಮ ಪಿತಾಮಹರ ಬಾನದ ಹಾಸಿಗೆ. ಈ 11ನೇ ಶತಮಾನದ ವಾಸ್ತುಶಿಲ್ಪವು ಕರ್ನಾಟಕ ಹಾಸನ ಜಿಲ್ಲೆಯ ಬೇಲೂರು ಚೆನ್ನಕೇಶವ ದೇವಸ್ಥಾನದಲ್ಲಿದೆ. ಮತ್ತು 12ನೇ ಶತಮಾನದಲ್ಲಿ ಸುಂದರವಾಗಿ ಕೆತ್ತಿದ ಈ ಕಂಬ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿದೆ. ಹಾಗೂ ನಮ್ಮ ಪೂರ್ವಜರ ತಾಂತ್ರಿಕ ಕೌಶಲ್ಯಗಳ ಶಾಶ್ವತ ಪುರಾವೆಯಾಗಿವೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.